ತಮ್ಮ ಸಾಮಾನ್ಯ ಭಾಷೆಯಲ್ಲಿ ಕೇಳ್ತೀನಿ. ಹೌದು ಮಂದ್ರೆ ಎಲ್ಲಕ್ಕೆ ನಿಲ್ಬೇಕಂತ ಹೇಳಿ ಓಡಾಡ್ತಾ ಇದ್ದೀನಿ ಹೀಗೆ ಹೀಗೆ ಹೇ ಇದು ಹುಡುಗಲ್ಲ ಬಿಡ ಓಡಾಡೋ ಅಂತ ಹೇಳ್ತೀನಿ. ಅಂದ್ರೆ ಅವರ ವ್ಯಕ್ತಿತ್ವ ಬಹಳ ಸರಳವಾಗಿತ್ತು. ಜನಸಾಮಾನ್ಯರಿಗೆ ಸಿಗುವಂತ ವ್ಯಕ್ತಿತ್ವ ಇದ್ದಂತ ವ್ಯಕ್ತಿ ಇವತ್ತ ಮುಂದೆ ಇಲ್ಲ. ಧರ್ಮಪ್ತರ ಧರ್ಮಪತ್ನಿಯವರು ಸಹ ಅಲ್ಲಿದ್ದಂತ ಸಂದರ್ಭದಲ್ಲಿ ಅವರ ಜೊತೆಗೆ ನಾವು ಬಾಲ್ಯದಲ್ಲಿ ನಾವು ನೋಡಿದ್ವಿ. ಅನಂತರ ಅವರು ಭೇಟಿಯಾಗಲಿಲ್ಲ, ಅವರು ಬೆಂಗಳೂರಿಗೆಲ್ಲ ಹೋದ್ರು. ಆನಂತರ ಅವರು ಹೆಚ್ಚು ಬರ್ತಾ ಇರಲಿಲ್ಲ ಮನೆಗೆ. ಇಲ್ಲೆಲ್ಲ ಬಂದಾಗ ಅವರು ನಮ್ಮ ಮುಖ್ಯರು ಅವ್ರ ಜೊತೆಗೆ ಇರ್ತಿದ್ರು. ಅವ್ರ ಹೆಸರು ಎಂತ? ಸ್ವಾಮಿಯವರು. ಅವರು ಒಟ್ಟಿಗೆ ಓಡಾಡ್ತಿದ್ರು. ಆನಂತರ ಅವ್ರು ಹೆಚ್ಚು ಸಿಗ್ತಾ ಇರಲಿಲ್ಲ. ಯಾವಾಗಲೂ ಒಂದ್ಸರಿ ಯಾವುದೋ ಒಂದು ಮದುವೆ ಮನೆ ಸಿಕ್ಕಿದ್ರು, ಅವಾಗ ಮಾತಾಡಿದ್ ಬಿಟ್ರೆ ಆನಂತರ ಅವ್ರು ಸಿಗ್ಲಿಲ್ಲ. ಬಹಳ ಒಳ್ಳೆ ಗುಣ ಇದ್ದಂತ ಒಬ್ಬ ವ್ಯಕ್ತಿ ಇವತ್ತು ನಮ್ಮ ಮುಂದೆ ಇಲ್ಲ. ಎರಡು ಜನ ಕಳ್ಕೊಂಡಿವಿ ನಾವು ಇತ್ತೀಚಿನ ದಿನದಲ್ಲಿ. ದಿವಂಗತ ಎಲ್ ಟಿ ತಿಮ್ಮಪ್ಪ ಹೆಗಡೆ ಅವರು ಸಹ ಒಬ್ಬ ಜನಸಾಮಾನ್ಯರಿರುವಂಥ ಒಬ್ಬ ಎಮ್ ಎಲ್ ಎ ಅವರು ಅಂತ ಅವ್ರನ್ನೂ ಕಳ್ಕೊಂಡಿವಿ. ಈಗ ಎರಡನೇದು ದಿವಂಗತ ಧರ್ಮಪ್ಪನವ್ರು ಇವತ್ತು ನಮ್ಮ ಮುಂದೆ ಇಲ್ಲ. ಬಂಧುಗಳೇ, ಇಷ್ಟೇ. ಯಾವತ್ತೂ ಜನರು ನೆನಪು ಮಾಡಬೇಕಾದ್ರೆ ಬದುಕಿದ್ದಾಗ ಒಳ್ಳೆ ಕೆಲಸ ಮಾಡಬೇಕು, ಸರಳತೆಯಲ್ಲಿ ತೋರಿಸ್ಕೊಂಡು ಹೋಗ್ಬೇಕನ್ನೋ ನಮ್ಮ ಉದ್ದೇಶ ಇರಬೇಕಾಗುತ್ತೆ. ಅದನ್ನು ಇಬ್ಬರೂ ಸಹ ಮಾಡಿದ್ರು ಆ ಸಂದರ್ಭದಲ್ಲಿ. ಹಾಗಾಗಿ ಅವರು ತೀರ್ಕೊಂಡಂಥ ಸಂದರ್ಭದಲ್ಲಿ ಹುಷಾರಿಲ್ಲ ಅಂತ ಅಡ್ಮಿಟ್ ಆದ ಅಂತ ಗೊತ್ತಾಯಿತು. ಅವರು ಆರೋಗ್ಯ ಸರಿ ಇಲ್ಲ ಅಂತ ಗೊತ್ತಾಯಿತು. ನನಗೆ ಸುಮಾರು ಸರಿ ತಿಳಿಸಿದರು, ನಮ್ಮ ಅವರ ನೆಂಟರೆಲ್ಲ ತಿಳಿಸ್ತಾ ಇದ್ರು. ಏನು ಭಾಳ ಕಷ್ಟ, ಉಳಿಯೋದು ಕಷ್ಟ, ತುಂಬ ಸೀರಿಯಸ್ ಇದ್ದ ಅಂತ ತೀರ್ಕೊಂಡಂಥ ಸಂದರ್ಭದಲ್ಲಿ ಭಾಳ ಬೇಸರ ಇದ್ದು ದುಃಖ ಬಂದರು. ಒಬ್ಬ ಸಾಮಾನ್ಯ ವ್ಯಕ್ತಿ, ಸಮಾಜವಾದಿ ಹಿನ್ನೆಲೆ ಇರುವಂಥ ವ್ಯಕ್ತಿಗಳು, ಒಬ್ಬ ವ್ಯಕ್ತಿ ಇವತ್ತು ನಮ್ಮ ಮುಂದೆ ಇಲ್ಲ ಅಂದಾಗ ಬೇಸರ ಆಗುವಂಥದ್ದು ಸಹಜ ಆಯಿತು. ಆಗ ನಂತರ ನಾನು ಅವರ ಪಾರ್ಥಿವದಲ್ಲಿ ಇರೋದೇ ಇಳಲ್ಗುಂಡಿ ಬಂದಾಗ ನಾವೆಲ್ಲ ಹೋಗಿದ್ದೀವಿ. ಆ ಸಂದರ್ಭದಲ್ಲಿ ಅವ್ರ ಮನೆಯ ಕುಟುಂಬದ ಸದಸ್ಯರ ಮಗಳು ಎಲ್ಲರನ್ನು ನಾವು ಮಾತಾಡ್ಸಿ, ಮಗನೂ ಸಹ ಮಾತಾಡಿಸಿ ಸಮಾಧಾನ. ರಾಜಕಾರಣದಲ್ಲಿ ಯಾರು ಎಲ್ಲಿಗಾರು ಹೋಗ್ಬೋದು, ಆದ್ರೆ ಆ ಸಿದ್ಧಾಂತ ಅವ್ರನ್ನ ಬಿಟ್ಟು ಹೋಗ್ಬೋದು. ಇವತ್ತು ಬದುಕಕ್ಕಾಗಿ ನಾವು ಬೇರೆ ಬೇರೆ ಪಾರ್ಟಿಗೆ ಸೇರ್ಕೊಂಡಿದ್ಬೋದು, ಅದು ನಮ್ಮಲ್ಲಿ ಆ ಸಿದ್ಧಾಂತ ಐತಲ್ಲ. ನಾವೇನಾದ್ರು ಸಂದರ್ಭ ಕೆಲಸ ಮಾಡೋಕೆ ಬಂದಾಗ ಆ ಸಿದ್ಧಾಂತದ ಅಡಿಯಲ್ಲೇ ಕೆಲಸ ಮಾಡ್ತೀವಿ, ಆ ಯೋಚನೆನೇ ನಾವು ಇಟ್ಕೊಂಡಿರ್ತೀವಿ. ಆ ರೀತಿಯಲ್ಲಿ ಧರ್ಮಪ್ಪನವ್ರನ್ನ ಸ್ಮರಣೆ ಮಾಡುವಂತ ಕಾರ್ಯಕ್ರಮ ಇರ್ಬೋದು ನಾನು ಭಾವಿಸ್ತೇನೆ. ಧರ್ಮಪ್ಪನವ್ರನ್ನ ನಾನು ಮೊದಲು ನೋಡಿದ್ದು ಈ ಜನತಾ ಪಕ್ಷದ, ನಾವೆಲ್ಲ ಜನತಾ ಪಕ್ಷದ ಮೂಲಕ ರಾಜಕಾರಣಕ್ಕೆ ಬಂದು ಸಮಾಜವಾದಿ ಪಾರ್ಟಿ ಜನತಾ ಪಕ್ಷದಲ್ಲಿ ವಿಲೀನ ಆದಮೇಲೆ ನಾವು ಜನತಾ ಪಕ್ಷದ ಜಾಜ್ ಫರ್ನಾಂಡಿಸ್ ಫಾದರ್ಸ್ ಗೋಪಾಲ್ ಗುರು ಜಾಜ್ ಫರ್ನಾಂಡಿಸ್ ಲೋಹಿಯ ಸಿದ್ಧಾಂತದ ಬಂದವರು. ಈಗ ತಿಮ್ಮಪ್ಪನವರು ನಮ್ಮ ಜೊತೆಗಿದ್ದರು. ನಾವೆಲ್ಲ ರಾಜಕಾರಣ ಮಾಡೋಷ್ಟೊತ್ತಿಗೆ ಅವರು ಬೇರೆ ಕಡೆ ಹೋಗಿದ್ದರು. ನಮ್ಗಿಡಿದವರು ಅವಾಗ ಧರ್ಮಪ್ಪನವರು. ನಾವು ಸ್ವರ್ಗದ್ದು ದೊಡ್ಡ ಶಕ್ತಿ ವಿರುದ್ಧ ಕೆಲಸ ಮಾಡ್ತಿದ್ವಿ. ನಮ್ಮ ಪರವಾಗಿ ಭಾಷಣ ಮಾಡೋಕ್ಕೆ ಬೇಕಲ್ಲ ಯಾರು. ನಾವಿಲ್ಲಿಂದ ಕರೆಸ್ತಿದ್ವಿ ಧರ್ಮಪ್ಪನವ್ರನ್ನ, ಎಸ್ ಎಸ್ ಕುಂಟಾ ಅವ್ರನ್ನ. ಯಾಕೆ ಕರೆಸ್ತಿದ್ವಿ ಇವ್ರನ್ನ ಅಂದರೆ ಆ ಮಾತು ಜಾರಿಕೆ ಆಗಿರ್ತಿತ್ತು, ಹಳ್ಳಿ ಜನರಿಗೆ ಹೋಗ್ತಿತ್ತು ತಲೆ ಅವ್ರು ಹೇಳೋ ಭಾಷಣ. ಸರದ ಸುಮಾರಿಗೆ ಭಾಷಣ ಮಾಡೋ ಪರಿಸ್ಥಿತಿ ಇರಲಿಲ್ಲ. ಅವಾಗ ನಾವೆಲ್ಲ ರಾಜಕಾರಣಕ್ಕೆ ಬಂದಾಗ ಬೇರೆಯವ್ರು ಕರ್ಕೊಂಡ್ಬಂದು ನಮ್ಮ ಪರವಾಗಿ ಭಾಷಣ ಮಾಡಿಸೋ ಪದ್ಧತಿ ಇರಲಿಲ್ಲ. ಇದ್ರೆ ಹಾಗೆ ಅವ್ರು ವಾಪಸ್ಸು ಗಟ್ಟಿಮುಟ್ಟಾಗಿದ್ದವ್ರು ವಾಪಸ್ ಹೋಗೋ ಪರಿಸ್ಥಿತಿ ಇರಲಿಲ್ಲ. ಅಂತಹ ಸಂದರ್ಭದಾಗ ಭಾಷಣ ಮಾಡ್ಕೊಂಡು ಬೇಯಿಸ್ಕೊಂಡು ಬರಬೇಕು ಅನ್ನೋದಂದ್ರೆ ಆ ಭಾಷೆ ಆ ವಿಚಾರ ಹೇಳಿದಾಗ ಮಾತ್ರ ನಾವು ಅಲ್ಲಿಂದ ವಾಪಸ್ ಗಂಭೀರವಾಗಿ. ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮ ಸಮಾರಂಭದ ಅಧ್ಯಕ್ಷತೆಯನ್ನ ವಹಿಸಿ ಮಾನ್ಯ ಶಾಸಕರು ಗೋಪಾಲಕೃಷ್ಣ ಬೇಳೂರ್ ಅವರು ವಹಿಸಿ ನೆರವೇರಿಸಿಕೊಟ್ಟಿದ್ದಕ್ಕೆ ಅವರಿಗೆ ತುಂಬಾ ಧನ್ಯವಾದಗಳು. ಹಾಗೆ ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಪಾಣಿ ರಾಜಪ್ಪನವರು, ಸುವರ್ಣಾರಾಯಣ ಅವರು, ಯು ಪಿ ಜೋಸೆಫ್, ಮತ್ತೆ ನಮ್ಮ ಹಿರಿಯ ಸಾಹಿತಿಗಳಾದಂಥ ಜಯಪ್ರಕಾಶ್ ಮಾಗುಡಿ, ಹಿರಿಯ ರೈತ ಮುಖಂಡರು ಮತ್ತು ಧರ್ಮಪ್ಪನವರ ಹೊರನಾಡಿ ಬಸವರಾಜ್ ಗೌಡರು, ಹಾಗೂ ಹಿರಿಯ ಜನತಾ ಮುಖಂಡರಾದಂಥ ದೇವೇಶ್ವಮ್ಮ ನಾರಾಯಣಪ್ಪ, ಹಾಗೂ ನಗರಸಭೆ ಸದಸ್ಯೆ ಮಧುಮಾಲತಿ, ಹಾಗೂ ಅನೇಕ ಜನ ಗಣ್ಯರು ಇದರಲ್ಲಿ ಭಾಗವಹಿಸಿದ್ದಕ್ಕೆ ಎಲ್ಲರ ನಮ್ಮ ಸ್ನೇಹಿತರ ಪರವಾಗಿ ನಿಮ್ಗೆಲ್ಲರಿಗೂ ಕೂಡ ಆತ್ಮೀಯ ಧನ್ಯವಾದಗಳನ್ನು ಅರ್ಪಿಸಿ
ನಾವು ಮಾತ್ರ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ.